ಮೂವತ್ತು ದಿನಗಳವರೆಗೆ ಮನುಷ್ಯನ ನಿದ್ರೆ ಮಾಡದ ಹಾಗೆ ರಷ್ಯನ್ ಮಿಲಿಟರಿ ಮಾಡಿದ ಪ್ರಯೋಗ. ಮನುಷ್ಯನಲ್ಲಿರುವ ಮೃಗತ್ವ ಎಬ್ಬಿಸಿ ಅಲ್ಲ, ಮೃಗಕ್ಕಿಂತ ಭಯಂಕರವಾಗಿ ಮಾಡಿ ಅವರ ಹೊಟ್ಟೆಯನ್ನು ಅವರೇ ಸೀಳಿ ಅವರ ಮಾಂಸಖಂಡವನ್ನು ಅವರೇ ಕಿತ್ತು ಚೆಲ್ಲಾಡಿ ಅವರ ಕಾಲಿನ ಮಾಂಸವನ್ನು ಅವರೇ ತಿಂದು ಪೈಶಾಚಿಕತ್ವಕ್ಕೆ ಇದೇ ಪರಕಾಷ್ಠೆ ಎನ್ನುವಂತೆ ಮನುಷ್ಯನು ಪ್ರಯೋಗ ಮಾಡಿದ ಒಂದು ಭಯಂಕರವಾದ ಪ್ರಯೋಗದ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಲಿದ್ದೇನೆ. 2010 ಇಲ್ಲಿಯವರೆಗೆ ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಇಂಟರ್ನೆಟ್ನಲ್ಲಿ ಶೇರ್ ಮಾಡಿದ ಹಾರರ್ ಇನ್ಸಿಡೆಂಟ್ ಇದೆ. ಒಂದು ಶತಮಾನದಿಂದ ರಹಸ್ಯವಾಗಿಯೇ ಉಳಿದಿರುವ ಈ ರಷ್ಯನ್ ಎಕ್ಸ್ಪೆರಿಮೆಂಟ್ ರಹಸ್ಯವನ್ನು ಪ್ರೂಫ್ ಸಹಿತ ರಹಸ್ಯ ಬಯಲು ಮಾಡಲಿದ್ದೇನೆ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಈ ವಿಷಯದ ಬಗ್ಗೆ ತಿಳಿದುಕೊಳ್ಳುವುದರ ಜೊತೆಗೆ ನೀವು ಒಂದು ಹೊಸ ಎಕ್ಸ್ಪೀರಿಯನ್ಸನ್ನು ಪಡೆದುಕೊಳ್ಳಲಿದ್ದೀರಾ. ಪ್ರತಿ ದೇಶ ತಮ್ಮ ದೇಶವನ್ನು ಕಾಪಾಡಲು ಮತ್ತು ಬೇರೆ ದೇಶಗಳನ್ನು ಜಯಿಸಲು ಸಂಪತ್ತಿನಲ್ಲಿ, ಸೈನಿಕ ಬಲದಲ್ಲಿ, ಆಯುಧ ಬಲಗಳಲ್ಲಿ ಶಕ್ತಿಯನ್ನು ಬೆಳೆಸಿಕೊಳ್ಳಲು ಪ್ರಯತ್ನವನ್ನು ಮಾಡುತ್ತಲೇ ಇದ್ದಾರೆ. ಅದು ಎರಡನೆಯ ಮಹಾಯುದ್ಧ ನಡೆಯುವ ಸಮಯ. ಎಲ್ಲ ದೇಶಗಳ ತಮ್ಮ ಸೈನಿಕ ಬಲವನ್ನು ಹೆಚ್ಚಿಸಲು ಮನುಷ್ಯರ ಮೇಲೆ ಪ್ರಯೋಗ ಮಾಡಿದ ಮೊದಲ ದಿನಗಳವು. ಯುದ್ಧದಲ್ಲಿ ಸೈನಿಕರು ಸಾಯುತ್ತಿದ್ದರು. ಪ್ರತಿದಿನ ಸೈನಿಕರ ಸಂಖ್ಯೆ ಕಡಿಮೆಯಾಗುತ್ತದೆ. ಸೈನಿಕರು ಆಕ್ಟಿವ್ ಆಗಿ ದಿನಕ್ಕೆ ಸುಮಾರು 10-12 ಗಂಟೆ ಯುದ್ಧ ಮಾಡುತ್ತಿದ್ದರು. ನಂತರ ಅವರು ನಿದ್ರೆ ಮಾಡುವುದು ಅವಶ್ಯಕವಾಗಿತ್ತು. ಹೊಸದಾಗಿ ಸೈನಿಕರನ್ನು ಸೇರಿಸಲು ಅವರಲ್ಲಿ ಜನರ ಕೊರತೆ ಇತ್ತು. ಆವಾಗ ಏನು ಮಾಡಬೇಕು ಎಂದು ಆಲೋಚಿಸುತ್ತಿರಬೇಕಾದರೆ ಒಂದೊಂದು ದೇಶದವರಿಗೆ ಒಂದೊಂದು ಆಲೋಚನೆ ಬಂತು. ಈ ಸಮಯದಲ್ಲಿ ಹೊಸ ಸೈನಿಕರನ್ನು ನೇಮಿಸಿಕೊಳ್ಳುವುದಕ್ಕಿಂತ ಸೈನಿಕರಿಗೆ ನಿದ್ರೆ ಬರದ ಹಾಗೆ ಮಾಡಿದರೆ ದಿನಕ್ಕೆ 24 ಗಂಟೆ ಶಕ್ತಿಯಿಂದ ಯುದ್ಧ ಮಾಡುತ್ತಾರೆ. ಅಂದರೆ ಒಂದೇ ಸಾರಿ ಸೈನಿಕರ ಸಂಖ್ಯೆ ಹೆಚ್ಚಾಗದ ಹಾಗೆ ದೇಶದ ಸೈನಿಕರ ಬಲ ಹೆಚ್ಚಾಗುವಂತೆ ಮಾಡಲು ಏನು ಮಾಡಬೇಕೆಂದು ಯೋಚಿಸುತ್ತಿರಬೇಕಾದರೆ ರಷ್ಯನ್ ಸ್ಲೀಪಿಂಗ್ ಎಕ್ಸ್ಪೆರಿಮೆಂಟ್ ಬಂತು. ಈ ಎಕ್ಸ್ಪೆರಿಮೆಂಟ್ ಏನು, ಅದರ ಕಥೆ ಏನು, ಅದರ ರಹಸ್ಯ ಏನು, ಇದನ್ನು ಈಗ ತಿಳಿಯೋಣ. 1940 ರಷ್ಯನ್ ಮಿಲಿಟರಿ ಸೈನಿಕರಿಗೆ ನಿದ್ರೆ ಬರದ ಹಾಗೆ ಮಾಡಲು ಸ್ಟಿಮ್ಯುಲೇಟೆಡ್ ನರ್ವ್ ಗ್ಯಾಸನ್ನು ಕಂಡುಹಿಡಿದರು. ಆದರೆ ಅದರ ರಿಸಲ್ಟ್ ಹೇಗೆ ಇರುತ್ತೆಂದು ಪರೀಕ್ಷಿಸಲು ಮನುಷ್ಯರು ಬೇಕಾಗಿತ್ತು. ಅದಕ್ಕಾಗಿ ಅವರು ಜೈಲಿನಲ್ಲಿದ್ದ 5 ಕೈದಿಗಳನ್ನು ಆಯ್ಕೆ ಮಾಡಿದರು. ಆ 5 ಜನ ಪೊಲಿಟಿಕಲ್ ಪ್ರಿಸನರ್ಸ್ ಆಗಿದ್ದರು. ಅಂದರೆ ನಮ್ಮ ದೇಶದಲ್ಲಿ ನಕ್ಸಲೈಟ್ ಮಾವೋವಾದಿಗಳ ಹೇಗೋ ಹಾಗೆ ಅಲ್ಲಿ ಅವರು ಆ ರೀತಿ ಆ ಕೈದಿಗಳನ್ನು ಕರೆದು ನಿಮ್ಮನ್ನು ಒಂದು ಕೋಣೆಯಲ್ಲಿ ಇರಿಸಿ ಒಂದು ಗ್ಯಾಸ್ ಜೊತೆ ನಿಮ್ಮನ್ನು ಪ್ರಯೋಗಿಸುತ್ತೇವೆ. ಆ ಗ್ಯಾಸ್ ನಿಮಗೆ ಯಾವುದೇ ರೀತಿ ಹಾನಿ ಮಾಡದು, ಕೇವಲ ಅದು ನಿಮ್ಮನ್ನು 30 ದಿನಗಳವರೆಗೆ ನಿದ್ರೆ ಮಾಡದ ಹಾಗೆ ಮಾಡುತ್ತದೆ. ಈ ಪ್ರಯೋಗಕ್ಕೆ ನೀವು ಒಪ್ಪಿಕೊಂಡರೆ 30 ದಿನಗಳ ನಂತರ ನಿಮ್ಮ ಮೇಲೆ ಇದ್ದ ಎಲ್ಲ ಕೇಸುಗಳನ್ನು ಮುಚ್ಚಿ ನಿಮ್ಮನ್ನು ಜೈಲಿನಿಂದ ಬಿಡುಗಡೆ ಮಾಡುತ್ತೇವೆ ಎಂದು ಆಫರ್ ಕೊಟ್ಟರು. ಅದಕ್ಕೆ ಆ ಕೈದಿಗಳು ಒಪ್ಪಿಕೊಂಡರು. ಅವರನ್ನು ಒಂದು ದೊಡ್ಡ ಹಾಲ್ನಲ್ಲಿ ಇರಿಸಿದರು. ಅವರಿಗೆ ಬೇಕಾದ ಆಹಾರವನ್ನೆಲ್ಲ ಆ ಕೋಣೆಯಲ್ಲಿ ಇಟ್ಟರು. ಕಾಲ ಕಳೆಯಲು ಕೆಲವು ಪುಸ್ತಕಗಳನ್ನು ಇಟ್ಟರು. ಇವರು ಹೊರಗಿನ ಜನರೊಂದಿಗೆ ಸಂಪರ್ಕ ಸಾಧಿಸಲು ಕೋಣೆಯೊಳಗಡೆ ಮೈಕ್ರೋಫೋನ್ಗಳನ್ನು ಅಳವಡಿಸಿದರು. ಇವರನ್ನು ನೋಡಲು ಒಂದು ಕಡೆ 6 ಇಂಚ್ ಥಿಕ್ನೆಸ್ ಇರುವ ಗ್ಲಾಸನ್ನು ಒಂದು ದೊಡ್ಡ ಕಿಟಕಿಯನ್ನಾಗಿ ಮಾಡಿದರು. ಈ ಎಕ್ಸ್ಪೆರಿಮೆಂಟ್ಗೆ ಮುಖ್ಯಸ್ಥನಾಗಿ ಒಬ್ಬ XKGB ಆಫೀಸರ್ ಕಮಾಂಡರ್ ಆಗಿ ವ್ಯವಹರಿಸುತ್ತಿದ್ದನು. ಅದರ ಜೊತೆಗೆ ಕೆಲವು ಮಂದಿ ಸೈನಿಕರು, ವೈದ್ಯರು ಮತ್ತು ನರ್ಸ್ಗಳು ಸಿದ್ಧವಾಗಿದ್ದರು. ಪ್ರಯೋಗ ಆರಂಭವಾಯಿತು. ಆ ಕೋಣೆಯ ಕದವನ್ನು ಮುಚ್ಚಿದರು. ಗಾಳಿಯು ಕೂಡ ಆ ಕೋಣೆಯಿಂದ ಆಚೆಗೆ ಬರಲು ಸಾಧ್ಯವಿಲ್ಲ, ಹಾಗೆಯೇ ಆಚೆಯಿಂದ ಒಳಗೆ ಹೋಗಲು ಸಾಧ್ಯವಿಲ್ಲ. ಆ ಸ್ಟಿಮ್ಯುಲೇಟೆಡ್ ಗ್ಯಾಸನ್ನು ಆ ಕೋಣೆಯೊಳಗಡೆ ಬಿಡಲು ಮೊದಲು ಆರಂಭಿಸಿದರು. ಎಲ್ಲವೂ ನಾರ್ಮಲ್ ಆಗಿಯೇ ಇತ್ತು. ಒಳಗಿರುವ ಕೈದಿಗಳು ಆಚೆ ಇರುವ ಜನರೊಂದಿಗೆ ಮೈಕ್ರೋಫೋನ್ ಮೂಲಕ ಮಾತನಾಡುತ್ತಿದ್ದಾರೆ. 1 ದಿನ ಕಳೆಯಿತು, ಅವರಿಗೆ ನಿದ್ರೆ ಬರಲಿಲ್ಲ. 2 ದಿನ ಕಳೆಯಿತು, ಅವರಿಗೆ ನಿದ್ರೆ ಬರಲಿಲ್ಲ. 5 ದಿನ ಕಳೆಯಿತು, ಅವರಿಗೆ ನಿದ್ರೆ ಬರಲಿಲ್ಲ. ಎಲ್ಲವೂ ನಾರ್ಮಲ್ ಆಗಿಯೇ ಇತ್ತು. 6ನೇ ದಿನ ಆರಂಭವಾಯಿತು. ಒಳಗೆ ಏನು ನಡೀತಿದೆ ಎಂದು ತಿಳಿಯಲು ಗ್ಲಾಸ್ ಹತ್ತಿರಕ್ಕೆ ಬಂದ ಕಮಾಂಡರ್ಸ್ ಡಾಕ್ಟರ್ಸ್ ಆಶ್ಚರ್ಯಪಟ್ಟರು. ಆ ಗ್ಲಾಸ್ ಆಚೆಯಿಂದ ಒಳಗೆ ಏನು ನಡೀತಿದೆ ನೋಡಬಾರದೆಂದು ಒಳಗಿರುವ ಕೈದಿಗಳು ಅಲ್ಲಿರುವ ಪುಸ್ತಕಗಳ ಹಾಳೆಯನ್ನು ಹರಿದು ಆ ಗ್ಲಾಸ್ಗೆ ಅಂಟಿಸಿದರು. ಆವಾಗ ಎಲ್ಲರಿಗೂ ಅಸಲು ನಿಜವಾದ ಟೆನ್ಷನ್ ಶುರುವಾಯಿತು. ಒಳಗಡೆ ಏನೂ ಕಾಣಿಸುತ್ತಿಲ್ಲ. ಅಲ್ಲಿಯವರೆಗೆ ನಾರ್ಮಲ್ ಆಗಿ ಮಾತನಾಡುತ್ತಿದ್ದವರು ಸಡನ್ನಾಗಿ ಗುಸುಗುಸು ಶಬ್ದ ಮಾಡಲು ಆರಂಭಿಸಿದರು. ಅವರು ಏನು ಮಾತನಾಡುತ್ತಿದ್ದಾರೆ ಎಂದು ಯಾರಿಗೂ ಅರ್ಥವಾಗಲಿಲ್ಲ. ಹೊರಗಿನಿಂದ ಮೈಕ್ರೋಫೋನ್ ಮೂಲಕ ಒಳಗಡೆ ಏನು ಜರುಗುತ್ತಿದೆ ಎಂದು ಎಷ್ಟೇ ಕೇಳಿದರೂ ಅದಕ್ಕೆ ಉತ್ತರ ಬರಲಿಲ್ಲ. ಒಳಗಡೆ ಏನಾಗುತ್ತಿದೆ ಎಂದು ತಿಳಿಯಲು ಎಲ್ಲರೂ ಕುತೂಹಲದಿಂದ ಕಾಯುತ್ತಿದ್ದರು. 6, 7, 8 ದಿನಗಳು ಕಳೆದವು.
9 ದಿನ ಒಂದು ದೊಡ್ಡ ಧ್ವನಿಯಿಂದ ಅರಚುವ ಶಬ್ದ ಕೇಳಿತು. ಆ ಅರಚುವ ಧ್ವನಿ 4 ಗಂಟೆಗಳವರೆಗೆ ನಿರಂತರವಾಗಿ ಕೇಳುತ್ತಿತ್ತು. ಆ ಧ್ವನಿ ಎಷ್ಟು ದೊಡ್ಡದಿತ್ತೆಂದರೆ ಆ ರೀತಿ ನಾವು 2 ನಿಮಿಷ ಅರಚಿದರೆ ಸಾಕು, ನಮ್ಮ ಕಂಠವೇ ಕಿತ್ತು ಹೋಗುತ್ತದೆ. ಆ ರೀತಿ ಅಷ್ಟು ಸಮಯದವರೆಗೆ ಅವನು ಹೇಗೆ ಅರಚಿದನು ಎಂದು ಹೊರಗಿದ್ದವರಿಗೆ ತಿಳಿಯಲಿಲ್ಲ. ನಂತರ ಆ ಅರಚುವ ಧ್ವನಿ ನಿಂತಿತು. ಒಳಗಿನಿಂದ ಇಲ್ಲಿಯವರೆಗೆ ಬರುತ್ತಿದ್ದ ಗುಸುಗುಸು ಶಬ್ದ ಕೂಡ ನಿಂತಿತು. ಆ ಪ್ರದೇಶ ಈಗ ಒಂದು ನಿಶಬ್ದ ಪ್ರದೇಶವಾಗಿ ಬದಲಾಯಿತು. ಹೊರಗಿನಿಂದ ಮೈಕ್ರೋಫೋನ್ ಮೂಲಕ ಏನೇ ಕೇಳಿದರೂ ಅದಕ್ಕೆ ಉತ್ತರ ಹೇಳಲಿಲ್ಲ. ಹೀಗೆ 14 ದಿನ ಕಳೆದವು. ಒಳಗಿನಿಂದ ಯಾವುದೇ ರೆಸ್ಪಾನ್ಸ್ ಬರದೇ ಇದ್ದ ಕಾರಣ ಹೊರಗಿದ್ದ XKGB ಆಫೀಸರ್ ಮೈಕ್ರೋಫೋನ್ನಲ್ಲಿ, ನೀವು ದಯವಿಟ್ಟು ಜಾಗೃತಿಯಿಂದ ಕೇಳಿರಿ, ನಾವು ಈವಾಗ ಬಾಗಿಲನ್ನು ತೆರೆಯಲಿದ್ದೇವೆ, ನೀವು ನಮಗೆ ಸಹಕರಿಸಿದರೆ ನಿಮ್ಮಲ್ಲಿ ಒಬ್ಬರನ್ನು ಈ ದಿನ ಬಿಡುಗಡೆ ಮಾಡುತ್ತೇವೆ, ಮಿಕ್ಕಿದವರು ಪ್ರಯೋಗವನ್ನು ಮುಂದುವರಿಸಲಿದ್ದಾರೆ, ಒಳಗಡೆ ಏನು ನಡೆಯುತ್ತಿದೆ ಎಂದು ತಿಳಿಯಬೇಕಾಗಿದೆ, ಬಾಗಿಲನ್ನು ತೆಗೆಯಬೇಕೆನ್ನುತ್ತೀರಾ ಎಂದು ಕೇಳಿದಾಗ ಅಲ್ಲಿವರೆಗೂ ಏನೂ ಸಮಾಧಾನವನ್ನು ಹೇಳದ ಒಳಗಿನವರಿಂದ ಒಂದು ಸಮಾಧಾನ ಉತ್ತರ ಬಂದಿತು. ಅದೇನೆಂದರೆ, ಇನ್ನೂ ನಮಗೆ ಸ್ವತಂತ್ರ ಬೇಕಿಲ್ಲ, ನಾವು ಇಲ್ಲೇ ಇರುತ್ತೇವೆ ಎಂದು ಉತ್ತರ ಬಂದಿತು. ಹೊರಗಿನವರು ಈ ಉತ್ತರವನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಏನು ಮಾಡಬೇಕೆಂದು ತಿಳಿಯದೆ ಇನ್ನೂ ಈ ಪ್ರಯೋಗವನ್ನು ನಿಲ್ಲಿಸೋಣವೆಂದು 15ನೇ ದಿನದ ಅರ್ಧರಾತ್ರಿ ಒಳಗಿನವರಿಗೆ ಆ ಸ್ಟಿಮ್ಯುಲೇಟೆಡ್ ಗ್ಯಾಸ್ ಕೊಡುವುದನ್ನು ನಿಲ್ಲಿಸಿ ಆ ಕೋಣೆಯ ಬಾಗಿಲನ್ನು ತೆರೆದರು. ಒಳಗೆ ಹೋದ ಸೆಕ್ಯುರಿಟಿ ನೋಡಿದ ದೃಶ್ಯಕ್ಕೆ ಎಲ್ಲರೂ ಆಶ್ಚರ್ಯಗೊಂಡರು. ಅಲ್ಲಿ ಕಂಡ ಸನ್ನಿವೇಶವೇ ಆ ರೀತಿ ಇತ್ತು. ಅದು ಎಂದೂ ನೋಡಿರದ, ಎಂದೂ ಕೇಳಿರದ ಘಟನೆಯಾಗಿತ್ತು. ಆ ಕೋಣೆಯಲ್ಲಿ ನೀರು ಆಚೆ ಹೋಗಲು ಇದ್ದ ರಂಧ್ರವನ್ನು ಮುಚ್ಚಿದ್ದ ಕಾರಣ ಅಲ್ಲಿ ನಲ್ಲಿ ಸೋರಿಕೆಯಿಂದ 4 ಅಂಗುಲ ಎತ್ತರ ನೀರು ತುಂಬಿ ಹೋಗಿತ್ತು. ಆ ನೀರು ನೀರಾಗಿರದೆ ರಕ್ತವಾಗಿ ಕೆಂಪಾಗಿತ್ತು. ಆ ನೀರಿನ ಮಧ್ಯದಲ್ಲಿ ಪ್ರಯೋಗಕ್ಕಾಗಿ ತಂದ 4 ಜನ ಕುಳಿತಿದ್ದರು. ಅವರ ಎದುರುಗಡೆ ಅವರಲ್ಲಿ ಒಬ್ಬ ಸತ್ತು ಶವವಾಗಿದ್ದನು. ಅವನ ಶರೀರ ಚರ್ಮವನ್ನು ಸೀಳಿ ಮಾಂಸವನ್ನು ಚೆಲ್ಲಾಡಿ ನೋಡುವುದಕ್ಕೆ ಅದು ಮನುಷ್ಯನ ಶರೀರವೇ ಅಲ್ಲವೇ ಎನ್ನುವ ಆಗಿತ್ತು. ಈ 4 ಜನರು ಶರೀರ ರಕ್ತದಿಂದ ಸ್ನಾನ ಮಾಡಿದಂತಿತ್ತು. ಅವರ ಹೊಟ್ಟೆಯನ್ನು ಅವರೇ ಸೀಳಿ ಮಾಂಸವನ್ನು ಕಿತ್ತು ಮತ್ತು ಅವರ ಕಾಲಿನ ಮಾಂಸವನ್ನು ಅವರೇ ಕಚ್ಚಿ ತಿಂದಿದ್ದರು. ಅವರ ರಿಬ್ಸ್ ಕಾಣುತ್ತಿದ್ದವು. ತುಟಿಯನ್ನು ಕಚ್ಚಿ ಮಾಂಸವನ್ನು ತಿಂದಿರುವ ಕಾರಣ ತುಟಿ ಇರದೆ ಬರೀ ಹಲ್ಲುಗಳಿದ್ದವು. ಬಾಯಿಯು ರಕ್ತದಿಂದ ತುಂಬಿ ಹೋಗಿತ್ತು. ಈ 4 ಜನರನ್ನು ಬದುಕಿಸಲು ಆ ಕೋಣೆಯಿಂದ ಆಚೆ ತರಲು ಪ್ರಯತ್ನಿಸಿದರೆ ಆ ಕೈದಿಗಳು ನಾವು ಬರಲ್ಲ ಎಂದು ಗಟ್ಟಿಯಾಗಿ ಅರಚಿ ಸೆಕ್ಯುರಿಟಿ ಜೊತೆ ಹೋರಾಡಿ ಸೆಕ್ಯುರಿಟಿ ಅವರಲ್ಲಿ ಒಬ್ಬರನ್ನು ಸಾಯಿಸಿದರು. ಅವರ ಶಕ್ತಿಯನ್ನು ನೋಡಿ ಎಲ್ಲರೂ ಬೆರಗುಗೊಂಡರು. ಒಬ್ಬೊಬ್ಬರಿಗೂ 10 ಜನಕ್ಕೆ ಸಮನಾಗಿರುವ ಶಕ್ತಿ ಇತ್ತು. ಇವರಿಗೆ ಆ ಶಕ್ತಿ ಹೇಗೆ ಬಂತು ಅನ್ನೋದು ಅವರಿಗೆ ಅರ್ಥವಾಗಲಿಲ್ಲ. ಇವರನ್ನು ಚರ್ಮದ ಬೆಲ್ಟ್ನಿಂದ ಕಟ್ಟಿ ಬಲವಂತವಾಗಿ ಆ ಕೋಣೆಯಿಂದ ಅವರನ್ನು ಆಚೆ ತಂದು ಆಸ್ಪತ್ರೆ ಹಾಸಿಗೆ ಮೇಲೆ ಕಟ್ಟಿ ಹಾಕಿದರು. ಇವರಿಗೆ ಆಪರೇಷನ್ ಮಾಡಿ ಅವರ ಭಾಗವನ್ನು ಸರಿಪಡಿಸಲು ಪ್ರಯತ್ನಿಸುತ್ತಾ ಮತ್ತು ಇಂಜೆಕ್ಷನ್ ಕೊಟ್ಟರೂ ಅವರಿಗೆ ಮತ್ತು ಏರಲಿಲ್ಲ. ಅವರಲ್ಲಿ ಒಬ್ಬನಿಗೆ 5 ಡೋಸ್ ಕೊಟ್ಟು ತರುವಾಯ ಅವನು ನಿದ್ರೆ ಮಾಡಿ ಕಣ್ಣು ಮುಚ್ಚಿದನು. ಕಣ್ಣು ಮುಚ್ಚಿದ ತಕ್ಷಣವೇ ಅವನು ಸತ್ತನು. ಇನ್ನು ಮಿಕ್ಕಿದವರು 3. ಒಬ್ಬನಿಗೆ ಮತ್ತು ಬರುವ ಇಂಜೆಕ್ಷನ್ ಕೊಡದೆ ಆಪರೇಷನ್ ಮಾಡೋಣ ಎಂದು ತೀರ್ಮಾನಿಸಿ ಆಪರೇಷನ್ ಆರಂಭಿಸಿದರು. ಕೆಲವು ಗಂಟೆ ಕಳೆದವು. ಆಪರೇಷನ್ ಮಾಡುವಾಗ ಆ ಕೈದಿಯು ಡಾಕ್ಟರನ್ನು ನೋಡಿ ಇನ್ನೂ ಕೊಯ್ಯಿರಿ, ಇನ್ನೂ ಕೊಯ್ಯಿರಿ ಎಂದು ಹೇಳುತ್ತಿದ್ದನು. ಇನ್ನು ಉಳಿದ 2 ಮರಳಿ ಆ ಕೋಣೆಯಲ್ಲಿ ಇಟ್ಟರೆ ಏನಾಗುತ್ತದೆ ಎಂದು ತಿಳಿಯೋಣವೆಂದು ಆ XKGB ಆಫೀಸರ್ ಆ 2 ಕೈದಿಗಳನ್ನು ಮತ್ತು ಇನ್ನೂ 3 ಡಾಕ್ಟರ್ಸನ್ನು ಆ ಕೋಣೆಯಲ್ಲಿ ಹಾಕಿ ಬಾಗಿಲನ್ನು ಹಾಕಿ ಎಂದು ಆರ್ಡರ್ ಕೊಟ್ಟನು. ಇದರಿಂದ ಕೋಪಗೊಂಡ ಆ ಡಾಕ್ಟರ್ಸ್ನಲ್ಲಿ ಒಬ್ಬನು ಕಮಾಂಡರ್ಸ್ನ ಗನ್ ಕಿತ್ತುಕೊಂಡು ಆ KGB ಆಫೀಸರ್ನ ಶೂಟ್ ಮಾಡಿ ಅವನ ಪಕ್ಕದಲ್ಲಿನ ಒಬ್ಬ ಕೈದಿಯ ತಲೆಗೆ ಗುಂಡು ಹಾರಿಸಿದನು. ಇನ್ನು ಉಳಿದ ಒಬ್ಬ ಕೈದಿ ತಲೆಯ ಮೇಲೆ ಗನ್ ಇಟ್ಟು ನಿಜವಾಗಿಯೂ ನೀವು ಏನು ಎಂದು ಕೇಳಿದನು. ಅದಕ್ಕೆ ಸಮಾಧಾನವಾಗಿ ನಾವು ಯಾರು, ನಾನು ನಿಮ್ಮಲ್ಲಿ ಅಡಗಿರುವ ಹುಚ್ಚುತನ, ನೀವು ನಮ್ಮ ನಿದ್ರೆಯನ್ನು ನಿಮ್ಮ ಪ್ರಯೋಗಕ್ಕಾಗಿ ಬಳಸಿಕೊಂಡಿರಿ, ನಿಮ್ಮ ಮಾನಸಿಕ ಅಂತರಂಗದಲ್ಲಿ ಸ್ವಇಚ್ಛೆಗಾಗಿ ಕಾಯುತ್ತಿರುವ ಮೃಗಗಳೇ ನಾವು ಎಂದು ಹೇಳಿದನು. ಆ ಮಾತನ್ನು ಕೇಳಿದ ತಕ್ಷಣವೇ ಆ ಡಾಕ್ಟರ್ ಗನ್ನಿನಿಂದ ಗುಂಡು ಹಾರಿಸಿ ಆ ಕೈದಿಯನ್ನು ಸಾಯಿಸಿದನು. ಇದು ಈ ಪ್ರಯೋಗದ ನಿಜವಾದ ಕಥೆ. ಈಗ ಇದರ ವಿಮರ್ಶೆಗೆ ಹೋಗೋಣ.
ಒಂದು ಶತಮಾನದಿಂದ ಪ್ರಪಂಚಕ್ಕೆಲ್ಲ ಪ್ರಶ್ನೆಯಾಗಿ ಉಳಿದಿರುವ ಈ ಅತಿ ಕ್ರೂರವಾದ ಪ್ರಯೋಗ ನಡೆಯಿತೆ. ಏಕೆಂದರೆ ಈ ಕಥೆಯಲ್ಲಿ ಪ್ರತಿ ಸನ್ನಿವೇಶವೂ ಕೂಡ ನೈಜತೆಯಿಂದ ಕೂಡಿದೆ. ಆದರೆ ಈ ಪ್ರಯೋಗ ಜರುಗಲಿಲ್ಲ. ಏಕೆಂದರೆ ಇದಕ್ಕೆ 5 ಮುಖ್ಯ ಪ್ರೂಫ್ಗಳಿವೆ. ಅದರಲ್ಲಿ ಮೊದಲನೆಯದು, ನಿದ್ರಾಹೀನತೆಯನ್ನು ಟೆಸ್ಟ್ ಮಾಡಲು ಅವರಿಗೆ ಸಿಲಿಂಡರ್ಸ್ ಮೂಲಕ ಗ್ಯಾಸ್ ಮಾಸ್ಕ್ ಇಟ್ಟು ಒಂದು ಕೋಣೆಯಲ್ಲಿಡುವ ಅವಸರವೇನು? ಸೈನಿಕರು ಯುದ್ಧವನ್ನು ಒಂದು ಕೋಣೆಯಲ್ಲಿ ಮಾಡಲ್ಲ ಅಲ್ಲವ, ಓಪನ್ ಲ್ಯಾಂಡ್ನಲ್ಲಿ ಮಾಡುತ್ತಾರೆ. ಈ ರೀತಿ ಪ್ರಯೋಗ ಮಾಡಿದ್ದೇ ಮೊದಲ ಅನುಮಾನ. ಎರಡನೆಯದು, ಇದು ಜರುಗಿದ್ದು 1940, ಆದರೆ 2009 ಮುಂಚೆ ಎಲ್ಲೂ ಕೂಡ ಇದರ ಬಗ್ಗೆ ಪ್ರಸ್ತಾಪವಾಗಿಲ್ಲ. ಇಂಟರ್ನೆಟ್ಟಲ್ಲಿ ಕೂಡ ಒಂದು ಪೋಸ್ಟ್ ಕೂಡ ಇಲ್ಲ. ಬೇಕಾದರೆ ಇಂಟರ್ನೆಟ್ ಸೆಟ್ಟಿಂಗ್ಸ್ನಲ್ಲಿ ರಿಪೋರ್ಟ್ 2009 ಡೇಟ್ ಸೆಲೆಕ್ಟ್ ಮಾಡಿ ರಷ್ಯನ್ ಸ್ಲೀಪಿಂಗ್ ಎಕ್ಸ್ಪೆರಿಮೆಂಟ್ ಅಂತ ಟೈಪ್ ಮಾಡಿ ನೋಡಿ. 2009 ಒಂದು ಪೋಸ್ಟ್ ಕೂಡ ನಿಮಗೆ ಸಿಗುವುದಿಲ್ಲ. ಮೂರನೆಯದು, ಈ ಪ್ರಯೋಗದ ಹೆಸರೇ ರಷ್ಯನ್ ಸ್ಲೀಪಿಂಗ್ ಎಕ್ಸ್ಪೆರಿಮೆಂಟ್, ಅಂದರೆ ಇದು ರಷ್ಯಾ ದೇಶದಲ್ಲಿ ಜರುಗಿದೆ ಅಂತ. ಇಂಟರ್ನೆಟ್ಟಲ್ಲಿ ಇರುವ ಎಲ್ಲ ಪೋಸ್ಟ್ ಕೂಡ ಇಂಗ್ಲಿಷ್ ಕಂಟ್ರಿಗೆ ಸಂಬಂಧಿಸಿದವು, ಒಂದು ಪೋಸ್ಟ್ ಕೂಡ ರಷ್ಯನದು ಇಲ್ಲ. ಈ ಕಥೆ ಪ್ರಸಿದ್ಧ ಆದ ಬಳಿಕ ರಷ್ಯನ್ ಭಾಷೆಯಲ್ಲಿ ಯಾವುದೇ ಪೋಸ್ಟ್ ಬರಲಿಲ್ಲ. ತರುವಾಯ ಸ್ವಲ್ಪ ಪೋಸ್ಟ್ಗಳು ಬಂದವು, ಆದರೆ ಅವು ಇಂಗ್ಲಿಷ್ ಭಾಷೆಯಿಂದ ರಷ್ಯನ್ ಭಾಷೆಗೆ ಆದ ಟ್ರಾನ್ಸ್ಲೇಷನ್ ಮಾತ್ರವೇ. ಇನ್ನು ನಾಲ್ಕನೆಯದು, ಆರ್ತಿಯೈಟ್ 2009 ರಿಪ್ಸ್ ಡೊಮೈನ್ನಲ್ಲಿ ಇದನ್ನು ಮೊಟ್ಟ ಮೊದಲ ಬಾರಿಗೆ ದ ಫಾಲ್ಕಾನ್ ಪಂಚ್ ಎಂಬ ಯೂಸರ್ ನೇಮ್ನಲ್ಲಿ ಒಬ್ಬ ಅಮೇರಿಕನ್ ಪಬ್ಲಿಷ್ ಮಾಡಿದನು. ಈ ಡೊಮೈನ್ನಲ್ಲಿ ಎಲ್ಲರೂ ಭಯಂಕರವಾದ ದೆವ್ವದ ಕಥೆಗಳನ್ನು, ಮರ್ಡರ್ ಕಥೆಗಳನ್ನು, ಈ ರೀತಿಯ ಆರರ್ ಸ್ಟೋರಿಗಳನ್ನು ಸ್ವಂತವಾಗಿ ಬರೆದು ಪೋಸ್ಟ್ ಮಾಡುವ ಡೊಮೈನ್. ಇದ್ದರಿಂದ ಇದು ಕಲ್ಪಿತ ಕಥೆ ಎಂದು ನಮಗೆ ತಿಳಿಯುತ್ತದೆ. ಇನ್ನು ಐದನೇ ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಪ್ರೂಫ್ ಏನೆಂದರೆ, ಈ ಕಥೆಯಲ್ಲಿ ಒಬ್ಬ ಎಕ್ಸ್ KGB ಆಫೀಸರ್ ಬರುತ್ತಾನೆ. ಎಕ್ಸ್ ಎಂದರೆ ನಿವೃತ್ತ ಅಧಿಕಾರಿ, KGB ಅಂದರೆ ಕಮ್ಯುನಿಟಿ ಫಾರ್ ಸ್ಟೇಟ್ ಸೆಕ್ಯುರಿಟಿ ಏಜೆನ್ಸಿ. ಈ ಆಫೀಸರ್ ಆ ಏಜೆನ್ಸಿಯಲ್ಲಿ ಕೆಲಸ ಮಾಡಿದವನು. ಆದರೆ ಈ ಏಜೆನ್ಸಿ ಫಾರಂ ಆಗಿದ್ದು 1954. ಬಟ್ ಈ ಕತೆ ಎರಡನೇ ವರ್ಲ್ಡ್ ವಾರ್ ನಡೆಯುತ್ತಿರುವಾಗ 1940 ಜರುಗಿತು ಎಂದು ಕತೆ ಬರೆದವನು ಹೇಳಿದ್ದಾನೆ. ಆದರೆ ಕತೆ ಬರೆದವನಿಗೆ KGB ಫಾರಂ ಆಗಿದ್ದು 1954 ಅಂತ ಗೊತ್ತಿರಲಿಲ್ಲ ಅಂತ ಕಾಣುತ್ತೆ. ಇಲ್ಲಿ ಅವನು ಸಿಕ್ಕಿಬಿದ್ದ. ಮಾನವನ ಮೇಲೆ ಎಷ್ಟೋ ಪ್ರಯೋಗಗಳು ನಡೆದಿರಬಹುದು, ಆದರೆ ಈ 5 ಪ್ರೂಫ್ಗಳ ಮೂಲಕ ಈ ರಷ್ಯನ್ ಸ್ಲೀಪಿಂಗ್ ಎಕ್ಸ್ಪೆರಿಮೆಂಟ್ ನಡೆದಿಲ್ಲ ಎಂದು ಹೇಳಬಹುದು. ಇದು ಒಬ್ಬ ಕಥೆಗಾರ ಸೃಷ್ಟಿಸಿದ ಕುತೂಹಲಕಾರಿ ಮತ್ತು ನೈಜತೆಯಾಗಿ ಕಾಣುವ ಒಂದು ಕಲ್ಪಿತ ಕಥೆ ಮಾತ್ರ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ ನೋಟಿಫಿಕೇಷನನ್ನು ಟರ್ನ್ ಆನ್ ಮಾಡಿ. ಧನ್ಯವಾದಗಳು.